ಇಬ್ಬರು ಮಹಿಳಾ ಪೊಲೀಸರು ನಾಪತ್ತೆ. ಯಾರು ಆ ಮಹಿಳಾ ಪೊಲೀಸರು? ಮಧ್ಯಪ್ರದೇಶದಲ್ಲಿ ನಡೆದಿದ್ದೇನು? ಮಧ್ಯಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ. ಅದೇನಪ್ಪ ಅಂತಂದರೆ, BSF ನ ಇಬ್ಬರು ಮಹಿಳಾ ಕಾನ್ಸ್ಟೇಬಲ್ಗಳು ನಾಪತ್ತೆಯಾಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡ್ತವ್ರೆ, ಯಾರವರು, ಏನು ಸುದ್ದಿ, ನಿಜಕ್ಕೂ ಅವರು ನಾಪತ್ತೆಯಾಗಿದ್ದಾರಾ, ಇಲ್ಲಪ್ಪ ಅಂತಂದರೆ BSF ನೌಕರಿಯಿಂದ ಓಡೋಗ್ಬಿಟ್ಟಿದ್ದಾರ, ನೋಡ್ಕೊಂಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. BSF ಅಕಾಡೆಮಿಯಿಂದ ಇಬ್ಬರು ಮಹಿಳಾ ಕಾನ್ಸ್ಟೇಬಲ್ ನಾಪತ್ತೆ. ಮಧ್ಯಪ್ರದೇಶದ ಗ್ವಾಲಿಯರ್ನ BSF ಶಿಬಿರದಿಂದ ಇಬ್ಬರು ಮಹಿಳಾ ಕಾನ್ಸ್ಟೇಬಲ್ಗಳು ನಾಪತ್ತೆಯಾಗಿರುವ ಪ್ರಕರಣ ತನಿಖೆಯಲ್ಲಿ ದಿನಕ್ಕೊಂದು ಹೊಸ ಮಾಹಿತಿಗಳು ಬೆಳಕಿಗೆ ಬರುತ್ತಿವೆ. ಇಬ್ಬರು ಏಪ್ರಿಲ್ ತಿಂಗಳಲ್ಲಿ ಒಟ್ಟಾಗಿ ವಿಹಾರಕ್ಕೆ ತೆರಳಿದ್ದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಶಹಾನ ಹಾತೂನ್ ಮೊದಲು ಆಕಾಂಕ್ಷ ಅವರ ಮನೆಗೆ ಹೋಗಿದ್ದರು. ನಂತರ ಇಬ್ಬರು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 15 ದಿನಗಳ ಕಾಲ ಇದ್ದರು. BSF ಅಕಾಡೆಮಿ ಟೇಕನ್ಪುರ್ ಗ್ವಾಲಿಯರ್ನಲ್ಲಿ ನಿಯೋಜಿಸಲಾದ ಇಬ್ಬರು ಮಹಿಳಾ ಕಾನ್ಸ್ಟೇಬಲ್ಗಳ ಹುಡುಕಾಟವು ಈಗ ಪಶ್ಚಿಮ ಬಂಗಾಳದ ಮತ್ತು ಬಾಂಗ್ಲಾದೇಶದ ಗಡಿಯನ್ನು ತಲುಪಿದೆ. ಈ ಬಗ್ಗೆ ತನಿಖೆ ನಡೆಸಲು SIT ಕೂಡ ರಚಿಸಲಾಗಿದೆ. ಪೊಲೀಸರೊಂದಿಗೆ SIT ಮತ್ತು BSF ಗುಪ್ತಚರ ದಳವು ಅವರಿಗಾಗಿ ಹುಡುಕಾಟ ನಡೆಸುತ್ತಿದೆ. ನಾಪತ್ತೆಯಾದ ಮಹಿಳಾ ಪೆದೆಯ ತಾಯಿ ನೀಡಿದ ದೂರಿನ ಮೇರೆಗೆ ಬಿಲುವಾ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಪ್ರಕರಣ ದಾಖಲಾಗಿದೆ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ಹೇ ಸೀತಾರಾಮ್ ನ್ಯೂಸನ್ನು ಫಾಲೋ ಮಾಡಿ, ಯಾಕಂದರೆ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.